ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಕ್ಕ, ಮನೆ ತುಂಬಾ ಚೆನ್ನಾಗಿದೆ ಅನ್ಕೊಂಡಿದ್ದೆ, ರೂಮು ತುಂಬಾ ಚೆನ್ನಾಗಿದೆ. ಅದೆಲ್ಲ ಸರಿ ಕಣೆ, ಇಷ್ಟಕ್ಕೂ ಸೀತಮ್ಮ ನಮ್ಮ ಮೇಲೆ ಯಾಕೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ ಅಂತ ಅರ್ಥ ಆಗ್ತಿಲ್ವಲ್ಲ. ಅದು ಹೋಗ್ಲಿ ಬಿಡಕ್ಕ, ನಾವಿರೋಷ್ಟು ದಿನ ನೆಮ್ಮದಿಯಾಗಿ ಹಾಯಾಗಿ ಆರಾಮಾಗಿರೋಣ. ಏನ್ ಬೇಕೋ ಚೆನ್ನಾಗಿ ಮಾಡಿಸ್ಕೊಂಡು ತಿನ್ನೋಣ. ಅದೆಲ್ಲ ಸರಿ ಕಣೆ, ಆದ್ರೆ ಅನ್ನಪೂರ್ಣ ಇದ್ದಾಳಲ್ಲ, ಅವಳು ಬಹಳ ಡೇಂಜರ್. ನನಗೆ ಮರ್ಯಾದೆನೆ ಇಲ್ದೆ ಮಾತಾಡ್ತಾಳೆ, ಹಂಗೆ ನನಗ್ ಬರೋ ಸಿಟ್ಟಿಗೆ ಹಂಗೆ ತಗ್ಬಿಡೋಣ ಅಂತ ಅನ್ಕೊಂಡೆ. ಎಲ್ಲಾದ್ರೂ ಹೋಗ್ಲಿ ಅಂತ ಸುಮ್ನೆ ಆದೆ. ಅವಳ ವಿಷಯ ಬಿಡಿ ಅಕ್ಕ, ನಾನ್ ನೋಡ್ಕೋತೀನಿ. ನೀವ್ ಇವಾಗ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ ಅಕ್ಕ. ಓ ಬರ್ಬೇಕು ಬರ್ಬೇಕು, ಗಂಡ ಹೆಂಡ್ತಿರ್ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿ ಬಂದ್ರು. ಲೇ ಗೌಡ, ನಿನ್ ಹೆಂಡ್ತಿನ ಸರಿಯಾಗಿರೋದಕ್ಕೆ ಹೇಳು. ಸರಿಯಾಗಿಲ್ಲ, ನಾನು ಸೊಟ್ಟಿಗಾಯ್ದೀನಿ ನೋಡು. ಇದೇ ಬೇಡ ಅನ್ನೋದು, ನಿನ್ ಜುಟ್ಟು ನನ್ ಕೈಯಲ್ಲಿದೆ. ನನಗ್ ಜುಟ್ಟೆ ಇಲ್ವಲ್ಲ. ಇದ್ದೇ ನೋಡು ಎಕ್ಸ್ಟ್ರಾಗ್ಳು. ಎಕ್ಸ್ಟ್ರಾ ಮಾತಾಡಿದ್ಯೋ ನಿನ್ನ ಜೈಲಿಗೆ ಹಾಕ್ಸ್ಬಿಡ್ತೀರಾ? ಕರೆಕ್ಟ್ ಆಗಿ ಹೇಳಿದೆ ನೋಡು. ನಿಮ್ ತಲೆ ಕೆಟ್ಟಿದ್ಯಾ? ಅಲ್ಲಲ್ಲ, ಇವಳಿಗೆ ಸ್ವಲ್ಪ ತಲೆ ಕೆಟ್ಟಿದೆ. ನೀವೇನು ಅನ್ಕೊಳಕ್ ಹೋಗ್ಬೇಡಿ, ಇವಳ ಜೊತೆ ಮಾತಾಡಿ ನಾನು ಸರಿ ಮಾಡ್ತೀನಿ. ಸುಮ್ನೆ ನಿಂತ್ಕೋ. ಹೊಟ್ಟೆಗೆ ಏನ್ ತಿಂತೀರಾ? ಅಲ್ಲಲ್ಲ, ಮಧ್ಯಾಹ್ನ ಹೊಟ್ಟೆಗೆ ಏನ್ ತಿಂತೀರಾ ಅಂತ ಸೀತಮ್ಮ ಕೇಳ್ಕೊಂಬರ ಕೇಳಿದ್ರು. ನೋಡು ಗೌಡ, ನಾವು ಸೀತಮ್ಮ ಮನೆಯಲ್ಲೇ ಇರ್ಬೋದು, ಆದ್ರೆ ನಾವಿರೋದು ನಿನಗೋಸ್ಕರ. ನಮ್ಗೇನೇ ಬೇಕು ಅಂದ್ರೆ ನೀನೇ ತಂದ್ಕೊಡ್ಬೇಕು. ಅವ್ರು ತಂದ್ಕೊಡಕ್ ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಏನಾರ ಮಾತಾಡಿದ್ಯೋ? ಓ, ಜೈಲಿಗೆ ಹಾಕಿಸ್ತೀರಾ? ಹ್ಞೂ. ಮತ್ತೆ ಅಯ್ಯೋ ಸಾಕು, ಸುಮ್ನೆ ಇರಿ. ಯಾರು ಏನೇ ಅಂದ್ರು ಈ ಮನೇಲಿ ನಿಮ್ಗೆ ಅಂತ ಬೇಸಾಕಿರೋದು ನಾನು ಒಬ್ಳೆ. ಅದೇನ್ ಬೇಕು ಅಂತ ಹೇಳಿ, ಓವರ್ ಆಗಿ ಡ್ರಾಮಾ ಮಾಡ್ಬೇಡಿ. ನನ್ಗೆ ಒಂದ್ ಮಟನ್ ಬಿರಿಯಾನಿ, ಒಂದ್ ಚಿಕನ್ ಪೆಪ್ಪರ್ ಡ್ರೈ, ಸ್ವಲ್ಪ ಖಾರ ಇರ್ಬೇಕು. ಅಕ್ಕನ್ಗೆ ಚಿಕನ್ ಬಿರಿಯಾನಿ,